हाय गाइस वेलकम बैक टू माय यूट्यूब चैनल नानु मधु सो इवत्तिन वीडियो वाशिंग मशीन ऐनेनेला कस्टमर्स तप्पुमाड्तारे अंत ना वीडियो तिळिसिकोड्ता होगी सो इन नम्म चैनल गे यारु सब्सक्राइब माडिल्ला सब्सक्राइब माडि हागे वीडियोन कोनेवरेगू नोडि वीडियो निमगे इष्ट आद्रे लाइक मत्ते शेयर माडि निम्म फ्रेंड्स अथवा फ्यामिलियल्ली यारु वाशिंग मशीन यूज माड्ता इद्दारे सो ई रीतिय तप्पुगळन्नु माडबेडि अंत ई वीडियोदल्लि तिळिसिकोड्तीनि खंडित शेर माडि सो ಮೊದಲನೇದಾಗಿ ಹೇಳಬೇಕಂದ್ರೆ ಇವಾಗ ನಾವು ವಾಷಿಂಗ್ ಮಷಿನ್ ಫುಲ್ಲಿ ಆಟೋಮ್ಯಾಟಿಕ್ ವಾಷಿಂಗ್ ಮಷಿನ್ ಏನಿದೆ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ಸ್ ಅಲ್ಲಿ ಸೊ ನೀವು ಬಟ್ಟೆ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀರಂದ್ರೆ ಮುಂಚೆನೇ ಬಟ್ಟೆ ಆಡ್ ಮಾಡಿಬಿಡ್ತೀರಾ ಸೊ ಮುಂಚೆ ಬಟ್ಟೆ ಆಡ್ ಮಾಡಿಬಿಟ್ಟು ಆಮೇಲೆ ಡಿಟರ್ಜೆಂಟ್ ಎಲ್ಲ ಹಾಕಿಬಿಟ್ಟು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತೀರಾ ಸೊ ದಯವಿಟ್ಟು ಇದರಲ್ಲಿ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಬೇಕಾಗುತ್ತೆ ಸೊ ಅಂದ್ರೆ ಯಾವತ್ತೇ ಆಗಿರಬಹುದು ನೀವು ವಾಷಿಂಗ್ ಮಷಿನ್ ನಲ್ಲಿ ಮುಂಚೆನೇ ಬಟ್ಟೆ ಆಡ್ ಮಾಡಿಬಿಟ್ಟು ಸೊ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿದಾದ ಮೇಲೆ ಸ್ಟಾರ್ಟ್ ಏನು ಮಾಡ್ತೀರಾ ಸೊ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದಾದ ಮೇಲೆ ನೀವು ಡಿಟರ್ಜೆಂಟ್ ನ ಆಡ್ ಮಾಡಬೇಕು ಸೊ ಯಾವಾಗ ಇಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಸ್ಟಾರ್ಟ್ ಮಾಡಿದಾದ ನಂತರ ಇಲ್ಲಿ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ನೀವು ಡಿಟರ್ಜೆಂಟ್ ನ ಆಡ್ ಮಾಡಬೇಕು ಸೊ ಏನಕ್ಕೆ ಈ ಒಂದು ಪ್ರೊಸೀಜರ್ ಹೇಳ್ತೀವಿ ಅಂದ್ರೆ ಸೊ ತುಂಬಾ ಕಸ್ಟಮರ್ಸ್ ಈಗ 4-5 ವರ್ಷ ಇಲ್ಲ ಆಲ್ರೆಡಿ 5-6 ವರ್ಷ ಯೂಸ್ ಮಾಡಿರೋರು ಅವರ ಎಕ್ಸ್‌ಪೀರಿಯನ್ಸ್ ನಾವು ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದ್ರೆ ಸಮ್ ವಾಷಿಂಗ್ ಮಷಿನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಾವು ಓಡ್ತಾ ಇದೆ ಸೆಕೆಂಡ್ಸ್ ಓಕೆ ಮೊದಲನೇದಾಗಿ ಈಗ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದ್ರೆ ವಾಷಿಂಗ್ ಮಷಿನ್ ನ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ ಈ ಫುಲ್ಲಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ಸ್ ಅಲ್ಲಿ ಬಟನ್ ಆಡ್ ಮಾಡ್ತಾರೆ ಫಸ್ಟ್ ಎಷ್ಟು ಕೆಜಿ ಅವರದು ಒಂದು 5-6 ಕೆಜಿ ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಬಟನ್ ಆಡ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿಬಿಟ್ಟು ಮುಂಚೆನೆ ಡಿಟರ್ಜೆಂಟ್ ನ ಏನಿರುತ್ತೆ ಡಿಟರ್ಜೆಂಟ್ ಹಾಕಿಬಿಟ್ಟು ಆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾರೆ ಸೋ ಅದಾದ ಮೇಲೆ ಅದ ನೀವು ವಾಟರ್ ತಗೊಂಡು ಆಮೇಲೆ ಅದು ರಿನ್ಸ್ ಮಾಡಿ ಸ್ಪಿನ್ ಮಾಡಿ ಡ್ರೈ ಮಾಡಿ ಕೊಡುತ್ತೆ ಬಟ್ ಇದರಲ್ಲಿ ನೀವು ಪ್ರೊಸೀಜರ್ ನ ಚೇಂಜ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಏನು ಅಂದ್ರೆ ಬಟನ್ ನೀವು ಮುಂಚೆನೇ ಆಡ್ ಮಾಡಿ ಅದಾದ ಮೇಲೆ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ರೋಗ್ರಾಮ್ ಬೇಕು ಮಿಕ್ಸ್ ಲೋಡ್ ಇಲ್ಲ ಕ್ವಿಕ್ ವಾಶ್ ಇಲ್ಲ ಕಾಟನ್ ಸಿಂಥೆಟಿಕ್ ಯಾವ ಪ್ರೋಗ್ರಾಮ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅದಾದ ಮೇಲೆ ಸ್ಟಾರ್ಟ್ ಮಾಡಿ ಬಿಫೋರ್ ಇಂಟರ್ ಬಿಫೋರ್ ನೀವು ಡಿಟರ್ಜೆಂಟ್ ಹಾಕೋದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ ಆದ್ಮೇಲೆ ಇಲ್ಲೇನೋ ನಿಮಗೆ ವಾಟರ್ ತೊಳಕ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಿಟರ್ಜೆಂಟ್ ಟ್ರೇ ಅಲ್ಲಿ ವಾಟರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ನೀವು ಡಿಟರ್ಜೆಂಟ್ ನ ಆಡ್ ಮಾಡಬೇಕಾಗುತ್ತೆ ಸೋ ಆಡ್ ಮಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೋ ಏನಕ್ಕೆ ಈ ಒಂದು ಪ್ರೊಸೀಜರ್ ನಾವು ಹೇಳ್ತೀವಿ ಅಂದ್ರೆ ಸೋ ಡಿಟರ್ಜೆಂಟ್ ಪೌಡರ್ ಏನಿರುತ್ತೆ ನಾವು ಇಲ್ಲಿ ಹಾಕಿದಾಗ ಅದು ಕ್ಲೀನ್ ಆಗಿ ಕರಗೋದಿಲ್ಲ ನೀವು ಮುಂಚೆನೇ ಹಾಕಿದಾಗ ಏನಾಗುತ್ತೆ ಅಂದ್ರೆ ಸೋ ನೀರು ಹೋದ್ರೂ ಕೂಡ ಅದು ಅಲ್ಲೇ ತಳದಲ್ಲಿ ಒಂದ ತರ ಕಟ್ಬಿಡುತ್ತೆ ಇಲ್ಲಿ ಏನಿರುತ್ತೆ ಈ ಒಂದು ಟ್ರೇ ಅಲ್ಲಿ ಕಟ್ಬಿಡುತ್ತೆ ಅದು ಹೋಗೋದು ಇಲ್ಲ ಡಿಟರ್ಜೆಂಟ್ ಪೌಡರ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಕ್ಲೀನ್ ಆಗಿ ಕರಗೋದಿಲ್ಲ ಸೋ ಇನ್ನ ಒಂದು ಕ್ಲೀನ್ ಆಗಿ ಕರಗಿಲ್ಲ ಅಂದ್ರೆ ಕೆಳಗಡೆ ಏನು ಒಳಗಡೆ ಬಟ್ಟೆಗಳಿಗೆ ಕ್ಲೀನ್ ಆಗಿ ಡಿಟರ್ಜೆಂಟ್ ಕೂಡ ಮಿಕ್ಸ್ ಅಪ್ ಆಗಲ್ಲ ಸೋ ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಸೋ ನೀವು ಬಿಫೋರ್ ಆಡ್ ಮಾಡಬೇಡಿ ಡಿಟರ್ಜೆಂಟ್ ಸೋ ನೀರು ಬರೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಡಿಟರ್ಜೆಂಟ್ ಹಾಕಿ ಆಗ ನೀರಿನ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಅಪ್ ಆಗಿಬಿಟ್ಟು ನಿಮಗೆ ಏನು ಫ್ಯಾಬ್ರಿಕ್ ಹಾಕ್ತಿರೋ ನೀವು ಬಟ್ಟೆಗೆ ಕ್ಲೀನ್ ಆಗಿ ಮಿಕ್ಸ್ ಆಗಿಬಿಟ್ಟು ಪರ್ಫೆಕ್ಟ್ ವಾಷಿಂಗ್ ಕ್ವಾಲಿಟಿ ರಿಸಲ್ಟ್ ಸಿಗುತ್ತೆ ಅದೊಂದು ತಪ್ಪುಗಳನ್ನ ಮಾಡಬೇಡಿ ಇನ್ನೊಂದು ಯಾವುದೇ ವಾಷಿಂಗ್ ಮಷಿನ್ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಸೋ ನೀವು ಬಟ್ಟೆನ ಆಡ್ ಮಾಡಬೇಕಾದ್ರೆ ಸೋ ಇದನ್ನು ನಾವು ಏನು ಹೇಳ್ತೀವಿ ಡ್ರಮ್ ಸೋ ಈ ಡ್ರಮ್ ಒಳಗಡೆ ಸೋ ಇದು 1:3 ಅಂತ ಹೇಳ್ತೀವಿ ಸೋ ನೀವು ನೋಡಬಹುದು ಇಲ್ಲಿ 3 ಪೆಡಲ್ಸ್ ಇದೆ ಈ 3 ಪೆಡಲ್ಸ್ ಅಲ್ಲಿ ಈ ಮಿಡಲ್ ಟೂ ಪೆಡಲ್ಸ್ ಈಕ್ವಲ್ ಬರುತ್ತೆ ನೋಡಿ ಇದನ್ನ 1:3 ಅಂತ ಹೇಳ್ತೀವಿ ನಾವು ಯಾವಾಗಲೂ ಆಡ್ ಮಾಡಬೇಕಾದ್ರೂ ಕೂಡ ಈ ಮುಕ್ಕಾಲ್ ಭಾಗ ಮಾತ್ರ ಆಡ್ ಮಾಡಬೇಕು ಈ ಮುಕ್ಕಾಲ್ ಭಾಗ ಅಂತ ಕೆಳಗಡೆ ಇರಬೇಕು ಬಟ್ಟೆ ಈ ಮುಕ್ಕಾಲ್ ಭಾಗಿಂತ ಜಾಸ್ತಿ ಆಡ್ ಮಾಡಕ್ಕೆ ಹೋಗಬಾರದು ಸೋ ಏನಕ್ಕೆ ಅಂದ್ರೆ ಈ ಮುಕ್ಕಾಲ್ ಭಾಗಕ್ಕಿಂತ ಜಾಸ್ತಿ ಆಡ್ ಮಾಡಿದ್ರೆ ಅದು ರೊಟೇಷನ್ ಗೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಸೋ ನೀವು ಮುಕ್ಕಾಲ್ ಭಾಗ ಆಡ್ ಮಾಡಿದ್ರ ಅಂದ್ರೆ ಸೋ ನಿಮಗೆ ಪರ್ಫೆಕ್ಟ್ ಇದಕ್ಕಿಂತ ಕಡಿಮೆ ನೀವು ಆಡ್ ಮಾಡಿದ್ರ ಅಂದ್ರೆ ವಾಷಿಂಗ್ ಕ್ವಾಲಿಟಿ ಪರ್ಫೆಕ್ಟ್ ಆಗಿರುತ್ತೆ ಯಾಕಂದ್ರೆ ಸ್ಪೇಸ್ ಇದ್ದಷ್ಟು ನಿಮಗೆ ಆಕ್ಷನ್ ಚೆನ್ನಾಗಿ ಆಗುತ್ತೆ ಸೋ ವಾಷಿಂಗ್ ಕ್ವಾಲಿಟಿ ಪರ್ಫೆಕ್ಟ್ ಆಗಿರುತ್ತೆ ಸ್ವಲ್ಪ ಆಕ್ಷನ್ ಇದ್ರು ಸೋ ಏನಂದ್ರೆ 1:3 ಅಂತ ಹೇಳ್ತೀವಿ ಸ್ವಲ್ಪ ಮುಕ್ಕಾಲ್ ಭಾಗ ಆಡ್ ಮಾಡಬೇಕು ಸ್ವಲ್ಪ ಕಾಲ್ ಭಾಗ ಸ್ಪೇಸ್ ಬಿಟ್ಟೇ ಬಿಡಬೇಕು ಏನಕ್ಕೆ ಅಂದ್ರೆ ಸೋ ಸ್ಪೇಸ್ ಇದ್ದಷ್ಟು ಆಕ್ಷನ್ ಚೆನ್ನಾಗಿ ಪರ್ಫೆಕ್ಟ್ ವಾಷಿಂಗ್ ರಿಸಲ್ಟ್ ಸಿಗುತ್ತೆ ನೀವೇನಾದ್ರೂ ಪೂರ್ತಿ ಹಾಕಿದಿರ ಅಂದ್ರೆ ಅದು ಬಟ್ಟೆನೂ ಕೂಡ ಅಷ್ಟಾಗಿ ನಿಮಗೆ ಆಕ್ಷನ್ ಸಿಗೋದಿಲ್ಲ ಅವಾಗ ವಾಷಿಂಗ್ ಕ್ವಾಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾವತ್ತೇ ಆಗಿರ್ಬೋದು ನೀವು ವಾಷಿಂಗ್ ಮಷಿನ್ ಅಲ್ಲಿ ಬಟ್ಟೆ ಆಡ್ ಮಾಡಬೇಕಾದ್ರೆ ಸೋ ನೀವೊಂದು ಇವಾಗ 7 ಕೆಜಿ ಮಷಿನ್ ಇದೆ ಅಂದ್ರೆ ಒಂದು 5 ಕೆಜಿ 4 ಕೆಜಿ ಬಟ್ಟೆ ಅಷ್ಟೇ ಲೋಡ್ ಮಾಡಬೇಕು ಅವ ನಿಮಗೆ ಪರ್ಫೆಕ್ಟ್ ವಾಷಿಂಗ್ ರಿಸಲ್ಟ್ ಸಿಗುತ್ತೆ ನೀವು 6 ಕೆಜಿ 7 ಕೆಜಿ ಅಂತ ನೀವು ಫುಲ್ಲಿ ತಗೊಂಡೋಗಿ ತುಂಬಿದ್ರೆ ಅದು ಯಾವುದೇ ಕಾರಣಕ್ಕೂ ಪರ್ಫೆಕ್ಟ್ ವಾಷಿಂಗ್ ರಿಸಲ್ಟ್ ಸಿಗಲ್ಲ ಇನ್ನೊಂದು ಈ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಗೆ ನಾವು ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ಸ್ ಗೆ ನಾವು ಸ್ಟ್ಯಾಂಡ್ ನ ಸಜೆಸ್ಟ್ ಮಾಡೋದಿಲ್ಲ ಸೋ ಕೆಲವು ಕಸ್ಟಮರ್ಸ್ ಗೆ ಏನು ಮಾಡೋದಿಕ್ಕಾಗಲ್ಲ ಮೂವ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತಗೊಳ್ತಾರೆ
ಸೊ ಸ್ಟ್ಯಾಂಡ್ ಯೂಸ್ ಮಾಡೋದೇನು ತಪ್ಪೇನಲ್ಲ. ಸೊ ಬಟ್ ಏನಂದರೆ ನಾವು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಏನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇರುತ್ತೆ, ಆಲ್ಮೋಸ್ಟ್ 60-65-70 ಕೆ ಜಿ ವೆಯ್ಟ್ ಇರುತ್ತೆ ಮಷಿನ್ ಬಂದ್ಬಿಟ್ಟು, ತುಂಬಾ ವೆಯ್ಟ್ ಇರುತ್ತೆ. ಆ ಮಷಿನಲ್ಲಿ ನೀವು ಇಟ್ಕೊಂಡಿರೋಂಥ ನೆಲ ಬಂದುಬಿಟ್ಟು ಲೆವೆಲ್ ಆಗಿಲ್ಲ, ಸ್ವಲ್ಪ ಹೈಟ್ ಇದೆ, ತಗ್ಗಿದೆ, ಉಬ್ಬು ತಗ್ಗಿದೆ, ಅಲ್ಲದೇ ನೀವು ಇಟ್ಟಿರತಕ್ಕಂಥ ಸ್ಟ್ಯಾಂಡ್ ಕ್ವಾಲಿಟಿ ಇಲ್ಲ ಅಂದ್ರೂ ಕೂಡ, ಒಂದು ಲೆಗ್ ಹೈಟ್ ಮಾಡಿದರೆ ಡೌನ್ ಮಾಡಿದೆ ಅಂದರೂ ಕೂಡ, ಸೊ ಮಷಿನ್ ರನ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಷಿನ್ ರನ್ ಆಗೋ ಟೈಮಲ್ಲಿ ಸ್ಪಿನ್ನಿಂಗ್ ಟೈಮಲ್ಲಿ ಮೋಟರ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಅದರಿಂದ ಮಷಿನ್ಗೆ ಎಫೆಕ್ಟ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಬೆಸ್ಟ್ ಸಜೆಸ್ಟ್ ಮಾಡೋದೇನೆಂದರೆ, ಸೊ ಫ್ರಂಟ್ ಲೋಡ್ನ ಯೂಸ್ ಮಾಡೋಕ್ಕೆ, ಫ್ರಂಟ್ ಲೋಡ್ ಯಾವುದೇ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರೋಂದ್ರೆ ಸ್ಟ್ಯಾಂಡ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಬೆಟರ್ ಒಂದು ರಬ್ಬರ್ ಮ್ಯಾಟ್ ಥರ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದೇ ಥರ ಏನು ಇಶ್ಯೂಸ್ ಇರೋದಿಲ್ಲ. ನೀವು ಮೂವ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಈ ಒಂದು ಪ್ಲೇಸ್ ಇದೆ, ಒಂದು ಪ್ಲೇಸಿಗೆ ನಾನು ಮೂವ್ ಮಾಡಿ ಯೂಸ್ ಮಾಡಬೇಕಂದ್ರೆ ಯೂಸ್ ಮಾಡಿ ಅದರಲ್ಲಿ ಲೋ ಆರ್ ಪಿ ಎಮ್ ಇಟ್ಕೊಂಡು ಯೂಸ್ ಮಾಡಿ. ಈಗ 1400-1200 ಆರ್ ಪಿ ಎಮ್ ಎಲ್ಲ ಇರುತ್ತೆ, ಅಷ್ಟು ಆರ್ ಪಿ ಎಮ್ ಇಟ್ಕೊಂಡು ಯೂಸ್ ಮಾಡಿದರೆ ವೈಬ್ರೇಷನ್ ಬಂದೇ ಬರುತ್ತೆ ಮಷೀನು. ಸೊ ಆದ್ದರಿಂದ ನೀವು ಒಂದು ಅಥವಾ 800 ಆರ್ ಪಿ ಎಮ್, 400 ಆರ್ ಪಿ ಎಮ್, ಅಷ್ಟು ಆರ್ ಪಿ ಎಮ್ ಅಲ್ಲಿ ರನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ವೈಬ್ರೇಷನ್ ಬರಲ್ಲ, ಮಷಿನ್ಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ನಾನು ಈ ವಿಡಿಯೋದಲ್ಲಿ ಎಷ್ಟು ಹೇಳಿರ್ತೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸೊ ವಾಷಿಂಗ್ ಮಿಷಿನ್ನಲ್ಲಿ ಮತ್ತು ಯಾವ್ಯಾವ ಥರ ಬಟ್ಟೆಗೆ ನಾವು ಯಾವ್ಯಾವ ಥರ ಡಿಟರ್ಜೆಂಟ್ ಹಾಕಬೇಕು, ಮತ್ತು ಮಿಕ್ಸ್ಡ್ ಫ್ಯಾಬ್ರಿಕ್ ಹಾಕಿದಾಗ ಯಾವ ಪ್ರಾಬ್ಲಮ್ನ ಸೊ ಕಾಟನ್ ಪ್ರಾಬ್ಲಮ್ ಆಗಿರ್ಬೋದು, ಸಿಂಥೆಟಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತು ಯೂನಿಫಾರ್ಮ್ಸ್ಗೆ ಮತ್ತು ವೈಟ್ ಕ್ಲಾತ್ಸ್ಗೆ ಯಾವ್ಯಾವ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರೋರಿಗೆ ಶೇರ್ ಮಾಡಿ, ಇದು ನಿಮಗೆ ಹೆಲ್ಪ್ಫುಲ್ ಅನ್ಸ ಅನಿಸಿದರೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.